ಕಾಂಗ್ರೆಸ್ ನಾಯಕರಿಂದ ಬೃಹತ್ ರೋಡ್ ಶೋ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ಕೈಕಲಿಗಳಿಂದ ಪವರ್ ಶೋ ನಡೆಸಲಾಗುತ್ತೆ. ಸಿಎಂ ತವರು ಜಿಲ್ಲೆಗೆ ಕಾಲಿಡ್ತಾ ಇದ್ದಾರೆ ಇವತ್ತು ಕೈಕಲಿಗಳು. ಬೊಂಬಾಯಿ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇವತ್ತು ಮತ ಶಿಕಾರಿಗೆ ಮುಂದಾಗ್ತಾ ಇದೆ. ಹಾಗಾದ್ರೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಬಸವರಾಜ್ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಕಮಾಲ್ ಮಾಡ್ತಾರಾ? ಇಂದು ಕಾಂಗ್ರೆಸ್ ನಾಯಕರು ಬೃಹತ್ ರೋಡ್ ಶೋ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಇವತ್ತು ಪವರ್ ಶೋ ನಡೆಸಲಿದ್ದಾರೆ. ಹಾಗಾದ್ರೆ ಸಿಎಂ ತವರು ಜಿಲ್ಲೆಯಾಗಿರುವಂತಹ ಹಾನಗಲ್ ನಲ್ಲಿ ಇವತ್ತು ಯಾವ ರೀತಿ ರಾಹುಲ್ ಗಾಂಧಿ ಅವರು ಮೇನ್ಯಾವನ್ನ ಸೃಷ್ಟಿ ಮಾಡ್ತಾರೆ? ನಿನ್ನೆ ಬೆಳಗಾವಿಯಲ್ಲಿ ಹಾವೇರಿ, ಅದೇ ರೀತಿಯಾಗಿ ಕೂಡಲ ಸಂಗಮದಲ್ಲಿ ಕಮಾಲ್ ಮಾಡಿರುವಂತಹ ರಾಹುಲ್ ಗಾಂಧಿ ಅವರು ಬೃಹತ್ ರೋಡ್ ಶೋ ಅನ್ನ ಕೂಡ ನಡೆಸಿದ್ರು. ನಿನ್ನೆ ಕೂಡಲ ಸಂಗಮದಲ್ಲಿ ಕಲ್ಯಾಣ, ಅದೇ ರೀತಿಯಾಗಿ ಬಸವ ಕಲ್ಯಾಣಕ್ಕೆ ಕೂಡ ತೆರಳಿದ್ರು. ಬಸವ ಪುತ್ಥಳಿಗೆ ಕೂಡ ಮಾಲಾರ್ಪಣೆಯನ್ನ ಮಾಡಿದ್ರು. ಬಸವ ತತ್ವಗಳನ್ನ ಜನರಿಗೆ ತಿಳಿಸೋದ್ರ ಮೂಲಕ ಅಲ್ಲಿರುವಂತಹ ಲಿಂಗಾಯತ ಸಮುದಾಯದ ಕೂಡಲ ಸಂಗಮದಲ್ಲಿ ಇರುವಂತಹ ಮತಗಳನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ರಾಹುಲ್ ಗಾಂಧಿ ಅವರು ಸಜ್ಜಾಗಿದ್ರು. ಜಗದೀಶ್ ಶೆಟ್ಟರ್ ಅವರಿಗೆ ಬಸವ ತತ್ವ ಮತ್ತು ಲಿಂಗಾಯತ ತತ್ವ ಎರಡೂ ಕೂಡ ಬೇರೆ ಬೇರೆ ಅನ್ನೋದನ್ನ ತಿಳಿಸುವ ಮೂಲಕ ಲಿಂಗಾಯತ ಮತಗಳನ್ನ ನಮ್ಮ ಪಕ್ಷದತ್ತ ಸೆಳೀರಿ, ಬಸವ ತತ್ವಕ್ಕೂ ಲಿಂಗಾಯತ ತತ್ವಕ್ಕೂ ಬಹಳ ವ್ಯತ್ಯಾಸವಿದೆ, ಅದೇ ರೀತಿಯಾಗಿ ಬಿಜೆಪಿಯ ತತ್ವಕ್ಕೂ ಕೂಡ ವ್ಯತ್ಯಾಸವಿದೆ, ಹೀಗಾಗಿ ಬಿಜೆಪಿಗೆ ಮತಗಳು ಅಂದ್ರೆ ಲಿಂಗಾಯತ ಮತಗಳು ಹೋಗ್ಬಾರ್ದು, ಬಿಜೆಪಿಗೆ ಹೋಗುವಂತಹ ಲಿಂಗಾಯತ ಮತಗಳೆಲ್ಲವೂ ನಮ್ಮ ಪಕ್ಷದತ್ತ ಸೆಳಿಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆ ಎಐಸಿಸಿ ನಾಯಕ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಐಕ್ಯವಾದಂತಹ ಸ್ಥಳದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿದ್ರು. ಇವತ್ತು ಹಾನಗಲ್ನಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರವಾಗಿರುವಂತಹ ಹಾನಗಲ್ನಲ್ಲಿ ರೋಡ್ ಶೋ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಬೃಹತ್ ರೋಡ್ ಶೋನಲ್ಲಿ ರಾಜ್ಯದ ನಾಯಕರು ಕೂಡ ಸಾಥನ್ನ ಕೊಡಲಿದ್ದಾರೆ. ಹಾವೇರಿ ಜಿಲ್ಲೆಯಾಗಿರುವಂತಹ ಹಾನಗಲ್ ಕ್ಷೇತ್ರದಲ್ಲಿ ಇವತ್ತು ರೋಡ್ ಶೋ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಹಾನಗಲ್ನ ಕ್ಷೇತ್ರದಲ್ಲಿ ಇವತ್ತು ರೋಡ್ ಶೋ ಮಾಡೋದಕ್ಕೆ ಕಾಂಗ್ರೆಸ್ನ ಕಲಿಗಳು ಸಜ್ಜಾಗಿ ನಿಂತಿದ್ದಾರೆ. ಇವರಿಗೆ ರಾಜ್ಯದ ಹಲವಾರು ನಾಯಕರು ಕೂಡ ಸಾಥ್ ನೀಡುವ ಮೂಲಕ ರೋಡ್ ಶೋ ಅನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಈಗಾಗಲೇ ಬಿಜೆಪಿಯವರು ಅನೇಕ ರೋಡ್ ಶೋಗಳು, ಸಮಾವೇಶಗಳನ್ನ ನಡೆಸುವ ಮೂಲಕ ರಾಜ್ಯದಾದ್ಯಂತ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಅದೇ ಬೆನ್ನಲ್ಲೇ ಕಾಂಗ್ರೆಸ್ನ ಕಲಿಗಳು ಕೂಡ ಅಲರ್ಟ್ ಆಗಿದ್ದಾರೆ.